ಸಾಗಿ ಮುಂದುವರಿತಾ ಇದೆ ರಾಜ್ಯದಲ್ಲಿ ಆಕ್ರೋಶ ಮಹಾಜ್ವಾಲೆ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆ ಮುತ್ತಿಗೆಗೆ ಯತ್ನ ಪೊಲೀಸರಿಗೆ ಚಮಕ್ ಕೊಟ್ಟು ವಿಧಾನಸೌಧ ಮುತ್ತಿಗೆ ಹಾಕಿದ್ದಾರೆ ವಾಟಾಳ್ ನಾಗರಾಜ್ ಪೊಲೀಸರ ಭದ್ರತೆಯನ್ನ ಮೀರಿ ವಿಧಾನಸೌಧಕ್ಕೆ ನುಗ್ಗಿದ್ರು ವಾಟಾಳ್ ನಾಗರಾಜ್ ಅಧಿಕಾರ ಹೋದ್ರೂ ಪರವಾಗಿಲ್ಲ ನೀರು ಬಿಡೋದನ್ನ ನಿಲ್ಲಿಸಿ ಅಂತ ಕಿಡಿಕಾರಿದ್ದಾರೆ ವಾಟಾಳ್ ನಾಗರಾಜ್ ಹಾಗೂ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾರೆ ಪೊಲೀಸರು ಏಕಂತಂದ್ರೆ ಅವರನ್ನ ವಶಕ್ಕೆ ಪಡೆಯಲೇಬೇಕಾದಂತ ಒಂದು ಅನಿವಾರ್ಯತೆ ಅಲ್ಲಿ ನಿರ್ಮಾಣ ಆಗುತ್ತೆ ವಾಟಾಳ್ ನಾಗರಾಜ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ವಾಟಾಳ್ ನಾಗರಾಜ್ ಎಸ್ ವಾಟಾಳ್ ನಾಗರಾಜ್ ಒಂದು ರೀತಿಯಾಗಿ ಪೊಲೀಸರಿಗೆನೆ ಚಳ್ಳೆ ಹಣ್ಣು ತಿನ್ಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋ ಹಾಗಿಲ್ಲ ಬಿಟ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಅದರ ಜೊತೆ ಜೊತೆಗೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದರೆ ಅಂತೂ ಇಂತೂ ಹೇಳಿದ ಪ್ರಕಾರ ನಡ್ಕೊಂಡೆ ಬಿಟ್ರ ವಾಟಾಳ್ ನಾಗರಾಜ್ ವಿಧಾನಸೌಧದ ಮುತ್ತಿಗೆಯನ್ನ ಹಾಕಿದ್ರು ವಾಟಾಳ್ ನಾಗರಾಜ್ ವಿಧಾನಸೌಧಕ್ಕೆ ಎಂಟ್ರಿ ಕೊಡೋದು ಅಲ್ಲಿ ಮುತ್ತಿಗೆ ಹಾಕೋದು ಅಂತಂದ್ರೆ ಅಷ್ಟು ಈಸಿಯಾದ ಕೆಲಸವಲ್ಲ ಸೋ ಈ ಒಂದು ಯಶಸ್ವಿಯಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಮುತ್ತಿಗೆ ಹಾಕೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಅದಾದ ನಂತರದಲ್ಲಿ ವಾಟಾಳ್ ನಾಗರಾಜ್ ಹಾಗೂ ವಾಟಾಳ್ ನಾಗರಾಜ್ ಸಹಚರರು ಅದರ ಜೊತೆ ಜೊತೆಗೆ ಕನ್ನಡಪರ ಸಂಘಟನೆಯ ಹೋರಾಟಗಾರರನ್ನ ವಶಕ್ಕೆ ಪಡಿತಾರೆ ಪೊಲೀಸರು ವಶಕ್ಕೆ ಪಡೆದಂತಹ ಘಟನೆ ಇವತ್ತು ನಡೆಯಿತು ಕಾವೇರಿ ಜಲ ವಿವಾದ ನಡೀತಾನೆ ಇದೆ ಮುಂದುವರಿತಾನೆ ಇದೆ ವಾಟಾಳ್ ನಾಗರಾಜ್ ಅವರು ಕೂಡ ಈಗಾಗಲೇ ಒಂದು ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ ಒಂದು ನಿರಂತರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಆರ್ಎಸ್ ಮುತ್ತಿಗೆ ಹಾಕಿದ್ರು ತದನಂತರದಲ್ಲಿ ಬಂದ್ ಮಾಡೋ ಮೂಲಕ ಯಶಸ್ವಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮುಟ್ಟಿಸಿದ್ರು ಸೊ ಇದೀಗ ವಿಧಾನಸೌಧಕ್ಕೆ ಮುತ್ತಿಗೆ ಕೂಡ ಹಾಕೋದಕ್ಕೆ ಅಂತ ಮುಂದಾಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ರಾಜಪ್ಪ ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದನ್ನು ನಿಲ್ಲಿಸಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಸೊ ಇವತ್ತು ವಿಧಾನಸೌಧ ಮುತ್ತಿಗೆಯನ್ನ ಹಾಕೋದಕ್ಕೆ ಮುಂದಾಗ್ತಾರೆ ವಾಟಾಳ್ ನಾಗರಾಜ್ ಮತ್ತು ಸಹಚರರು ಏನ್ ನಡೀತು ಘಟನೆ ಏನು ವಾಟಾಳ್ ನಾಗರಾಜ್ ಅವರು ನಾಳೆ ಈ ತಮಿಳುನಾಡ ಏನು ಬಾರ್ಡರ್ ಆಗಿರುವಂತ ಅತ್ತಿಬೆಲೆ ಗೇಟ್ ನ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ನ ಬಂದ್ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದಾರೆ ಈಗಾಗಲೇ ಅವರು ಬೇರೆ ಬೇರೆ ಹಂತದ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದು ಸಹ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುವುದನ್ನು ನಿಲ್ಲಿಸಿಲ್ಲ ಮೊನ್ನೆ ಆದಂತಹ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಥಾರಿಟಿ ಮತ್ತು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಎರಡೂ ಕೊಟ್ಟಂತ ಆದೇಶವನ್ನ ರಾಜ್ಯ ಸರ್ಕಾರ ಪಾಲಿಸ್ತಾ ಇದೆ ಇನ್ನೂ ಸಹ ತಮಿಳುನಾಡಿಗೆ ನೀರನ್ನ ಬಂದ್ ಮಾಡುವಂತ ಕೆಲಸವನ್ನು ಮಾಡಿಲ್ಲ ಈಗಲೂ ಸಹ ಸುಮಾರು 2,000-3,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಹೀಗಾಗಿ ತಮಿಳುನಾಡು ಸಹ ಯಾವುದೇ ಪ್ರಕಾರ ತಕರಾರು ಎತ್ತಾ ಇಲ್ಲ ರಾಜ್ಯ ಸರ್ಕಾರನು ಸಹ ತಮಿಳುನಾಡು ಹೇಳದಕ್ಕಿಂತ ಹೆಚ್ಚಾಗಿ ನೀರನ್ನ ಬಿಡುಗಡೆ ಮಾಡುವ ಮೂಲಕ ತಮಿಳುನಾಡಿಗೆ ಎಲ್ಲರಿಗೆ ಸ್ಪಂದಿಸುವ ಮೂಲಕ ಕರ್ನಾಟಕವನ್ನ ಕಡೆಗಣಿಸ್ತಾ ಇದಾರೆ ರೈತರನ್ನ ಕಡೆಗಣಿಸ್ತಾ ಇದಾರೆ ಕುಡಿಯುವ ನೀರನ್ನ ಕಡೆಗಣಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಏನು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಅದಾದ ನಂತರ ಬೇರೆ ಬೇರೆ ಹೋರಾಟವನ್ನ ಮಾಡಿದ್ರು ಈಗ ಬೆಂಗಳೂರು ಬಂದ್ ಆಯ್ತು ಅದಾದ ನಂತರ ಈಗ ಅತ್ತಿಬೆಲೆಯನ್ನ ಬಂದ್ ಮಾಡ್ಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದಾರೆ ಹೀಗಾಗಿ ನಾಳಿದ್ದು ಏನು ಅತ್ತಿಬೆಲೆ ಬಂದ್ ಕರೆ ಕೊಟ್ಟಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿದ್ರು ವಿಧಾನಸೌಧ ಫ್ರಂಟ್ ಗೇಟ್ ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ಅವರು ಮಾಲಾರ್ಪಣೆ ಮಾಡಿ ನಂತರ ವಿಧಾನಸೌಧ ಒಳಗಡೆ ಬಂದು ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ವಿಧಾನಸೌಧ ಒಳಗಡೆನೆ ಅವರು ಕೆಲ ಕಾರ್ಯಕರ್ತರ ಜೊತೆ ಬಂದು ಅಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿಕೆ ಶಿವಕುಮಾರ್ ಅದರಂತೆ ಕಾನೂನು ಸಚಿವರು ಏನು ಬ್ಯಾಂಕ್ವೆಟ್ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಏನು ನಡೀತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲೇ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೂ ಮುಂಚೆ ಪೊಲೀಸರು ವಾಟಾಳ್ ನಾಗರಾಜ್ ಮತ್ತು ಕನ್ನಡಪರ ಕಾರ್ಯಕರ್ತನ ಬಂಧಿಸಿದ್ದಾರೆ ಹೀಗಾಗಿ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನು ಏನ್ ಮಾಡ್ತಾ ಇದಾರೆ ಇದೊಂದು ರೀತಿ ಮತ್ತೊಂದು ಏನು ಆ ಕಾರ್ಯಕರ್ತ ಇಲ್ಲದ ಕಾರಣಕ್ಕೋಸ್ಕರ ವಾಟಾಳ್ ನಾಗರಾಜ್ ಮತ್ತು 4-5 ಜನ ಕಾರ್ಯಕರ್ತನ ಪೊಲೀಸರು ವಶಕ್ಕೆ ಪಡೆದು ನಂತರ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸಿದ್ದಾರೆ ಶಿಲ್ಪ ಓಕೆ ಓಕೆ ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ